ವಿಜಯನಾಡು ನ್ಯೂಸ್ ಗೆ ಸ್ವಾಗತ ನಾನು ಮೇಘನಾ ನಾಗರಾಜ್ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಒಬ್ಬ ಕೇವಲ ರಾಜಕಾರಣಿ ಮಾತನಾಡುವಾಗ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಸಮುದ್ರಕ್ಕೆ ಎಸೆಯಬೇಕೆಂದು ಹೇಳುತ್ತಾರೆ ಎಂದರೆ ಏನು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಕಟೀಲ್ ವಿರುದ್ಧ ಕುಡುಗಿದರು ನಗರದ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯಲ್ಲಿತ್ತು ಅದಕ್ಕಿನ ಹಿಂದೆ ಜನತಾ ಪಕ್ಷ ಇತ್ತು ಆಗ ನಾವು ದೀಪದ ಪಾರ್ಟಿ ಎಂದು ಕರೆಯುತ್ತಿದ್ವಿ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಪಂಜಾಬ್ನಲ್ಲಿ ಇವರ ಪಾರ್ಟಿ ಇದೆಯೋ ಎಂದು ಪ್ರಶ್ನಿಸಿದ ಅವರು ಕರ್ನಾಟಕದಲ್ಲಿ ವಾಮ ಮಾರ್ಗದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಇವರಿಗೆ ಜನಬೆಂಬಲ ಇಲ್ಲವೇ ಇಲ್ಲ ಎಂದು ಹರಿಹಾಯ್ದರು ದಿ ಓಲ್ಡೆಸ್ಟ್ ಪೊಲಿಟಿಕಲ್ ಪಾರ್ಟಿ ಯಾವುದರ ಇದ್ರೆ ದೇಶದಲ್ಲಿ ಇಟ್ ಇಸ್ ಕಾಂಗ್ರೆಸ್ ಪಾರ್ಟಿ ನನ್ನ ಕಾಲದಲ್ಲಿ ನಮ್ಮ ಸರ್ಕಾರ ಇತ್ತಲ್ಲ ಎಂಎಲ್ಎಗಳು ಕೇಳಿ ಬಿಜೆಪಿ ಎಂಎಲ್ಎಗಳು ಕೇಳಿ ಜೆಡಿಎಸ್ ಎಂಎಲ್ಎಗಳು ಕೇಳಿ ನಮ್ಮ ಎಂಎಲ್ಎಗಳು ಬಿಡ್ಬಿಡಿ ಯಾವತ್ತೂ ಕೂಡ ಅನುದಾನಕ್ಕೆ ಕೊರತೆ ಇರಲಿಲ್ಲ ಅಭಿವೃದ್ಧಿ ರೈತರ ಆತ್ಮಹತ್ಯೆ ಎಲ್ಲ ಕಾಲದಲ್ಲೂ ಮಾಡ್ಕೊಂಡಿದ್ದಾರೆ ಆಗ ಬರಗಾಲ ವಿಪರೀತ ಇತ್ತು 2014 15 15 16 2 ವರ್ಷ ಭೀಕರವಾದಂತ ಬರಗಾಲ ಇತ್ತು ಈಗ ಈಗ ಇವರ ಕಾಲದಲ್ಲಿ ನಿಂತೋಗಿದ್ಯಾ ಆತ್ಮಹತ್ಯೆ ಅಲ್ಲ ಬೇರೆ ವಿಚಾರಪ್ಪ ಈಗ ನಿಂತೋಗಿದ್ಯಾ ನಿಲ್ಲಿಸ್ಬಿಡ್ಬೇಕಾಗಿತ್ತಲ್ಲ ಇವ್ರು ಬಂದು ನೇಕಾರರ ಆತ್ಮಹತ್ಯೆ ಆಗ್ತಾ ಇದೆ ನೇಕಾರರ ಆತ್ಮಹತ್ಯೆ ಯಾಕೆ ಆಗ್ತದೆ ಅಂತ ಹೇಳಬೇಕಲ್ಲ ನಳಿನ್ ಕುಮಾರ್ ಕಟೀಲ್ ರೈತರ ಆತ್ಮಹತ್ಯೆ ಯಾಕೆ ಆಗ್ತಾ ಇದೆ ಅಂತ ಹೇಳಬೇಕಲ್ಲ ನೋಡಿದ್ರಪ್ಪ ನಿನಗೆ ಗೊತ್ತಿದೆ ನಾನು ಹೇಳಬೇಕಾ ನೇಕಾರರಿಗೆ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು ಇವತ್ತಿನವರಿಗೆ ಅದನ್ನು ಕೊಡಲಿಲ್ಲ ಬಹಳ ಜನ ನೇಕಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಯಡಿಯೂರಪ್ಪನವರು ಕೇಳಿದ್ರೆ ಈಗ ನಮ್ಮ ಬ್ಯಾಕೋ ಕ್ಲಾಸ್ ಮಿನಿಸ್ಟರ್ ಒಬ್ಬರು ಇದ್ದರು ಯಾರು ರಾಮುಲು ಅಂತ ನಿಂತೋಗಿರೋ ಸಮುದಾಯ ಭವನಗಳಿಗೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರೆ ಸರ್ ಒಂದು ರೂಪಾಯಿನೂ ಕೊಟ್ಟಿಲ್ಲ ಸರ್ ನನಗೆ ಅಂತ ಹೇಳ್ತಾರೆ ರಾಮುಲು ಹೇಳೋದು ಎಲ್ಲಿ ಇವತ್ತಿನವರಿಗೆ ಮನೆ ಬಿದ್ದೋಗಿರೋರಿಗೆ ಪ್ರವಾಹ ಬಂದು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಹೇಳಲಿ ನೋಡೋಣ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿ ಪಿ ಡಿ ಅಕೌಂಟ್ನಲ್ಲಿದ್ದರೆ ಅದು ಯಾರು ಸಂತ್ರಸ್ತ ಇದ್ದಾನಲ್ಲ ಅವನಿಗೆ ತಲುಪಬೇಕಲ್ಲಪ್ಪ ದುಡ್ಡು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಬಿಡಬೇಕಲ್ಲ ದುಡ್ಡು ದಾರಿ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ದಾರಿ ತಪ್ಪಿಸೋದಕ್ಕಿಂತ ಹೆಚ್ಚಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಓಕೆ ಕೇಂದ್ರ ಸರ್ಕಾರದವರು ಬಂದು ಟೀಮ್ ಬಂದೋಯ್ತು ಇವತ್ತಿನವರೆಗೆ ಕೇಂದ್ರ ಸರ್ಕಾರದವ್ರು ಒಂದು ರೂಪಾಯಿ ಕೊಟ್ಟಿದ್ದಾರ ಅದು ಕೇಳಲಿಲ್ಲ ನೀವು ಅಶೋಕನಿಗೆ ಅಲ್ಲಪ್ಪ ಇಲ್ಲಿ ಬಂದಿದ್ದಾರಲ್ರಿ ಕೇಳಲಿಲ್ವಾ ನನ್ನ ಜೊತೆಯಲ್ಲಿ ಬಂದದ್ದು ಫ್ಲೈಟ್ನಲ್ಲಿ ಏನು ಬರ್ತದೆ 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 ನಮ್ಮ ಕಡೆ ಆಕಾಶದಲ್ಲಿ ಮೋಡ ನೋಡ್ಕೊಂಡು ಮಳೆ ಬರ್ತದೆ ಮಳೆ ಬರ್ತದೆ ಅಂತ ನಾವು ಹಳ್ಳಿ ಹುಡುಗರಾಗಿದ್ದಾಗ ಹೇಳ್ತಿದ್ದು ಬಾರೋ ಬಾರೋ ಮಳರಾಯ ಹೂವಿನ ತೋಟಕ್ಕೆ ಮಳೆ ಇಲ್ಲ ಅಂತ ಹೇಳ್ತಿದ್ದು ನನ್ನ ಮೇಲ ಏನಂತ ನನ್ನ ಹೆಸರು ಹಾಕಿಲ್ಲ ನನ್ನ ಹೆಸರು ಹಾಕಿಲ್ಲ ಪಾಪ ಆ ಕುಸುಮಾ ನಮ್ಮ ಕ್ಯಾಂಡಿಡೇಟ್ ಇದ್ದಾರಲ್ಲ ಅವ್ರ ಮೇಲೆ ಅವ್ರ ಹೆಸರು ಹಾಕಿ ಅದರ್ ಟೂ ಅಕ್ಯೂಸ್ಡ್ ಪರ್ಸನ್ಸ್ ನೇಮ್ ಅನ್ನೋನ್ ಅಂತ ಹಾಕ್ಬಿಟ್ಟವ್ರೆ ವಿಶ್ವಾಸಾರ್ಹ ಸುದ್ದಿಗೆ ವಿಜಯನಾಡು ನ್ಯೂಸ್ ಇದು ಮುಕ್ತ ಸತ್ಯ.